ನಾಡಿಗೆ ದೊಡ್ಡ ಹಬ್ಬ ಎಂದೇ ಪ್ರತೀತಿಯಾಗಿರುವಂತ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಎಲ್ಲರಿಗೂ ಭೂಮಿಪುತ್ರನಾದಂತ ನಾಗ ಮತ್ತೆ ಬಹುಜನರ ಬಹು ಪ್ರೀತಿಯ ಮತ್ತೆ ಬಹುಜನರು ಬಹಳ ಶ್ರದ್ಧೆಯಿಂದ ಆರಾಧಿಸುವಂತ ನಾಗನ ಅನುಗ್ರಹ ಪ್ರಪಂಚಕ್ಕೆ ಪ್ರಾಪ್ತಿಯಾಗಲಿ ನಾಗರಿಂದ ಸಮೃದ್ಧಿಯಾಗಲಿ ಅಂತ ಅರ್ಥ ನಾಗದೇವರು ಸಂತಾನವನ್ನು ಕೃಷಿ ಸಂಪತ್ತನ್ನು ಹಾಗೆ ಸಮೃದ್ಧಿಯನ್ನು ಕೊಡುವ ದೇವರು ಎನ್ನುವಂತದ್ದು ನಮ್ಮ ಪುರಾತನವಾದಂತ ನಂಬಿಕೆ ಅದಕ್ಕೆ ಸರಿಯಾಗಿ ಎಲ್ಲರಿಗೂ ಉತ್ತರೋತ್ತರವಾದಂತ ಶ್ರೇಯಸ್ಸನ್ನು ನಾಗದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ಇದ್ದೀವಿ ಆದರೆ ಅದರೊಟ್ಟಿಗೆ ದೇವರಲ್ಲಿ ಒಂದು ಕ್ಷಮೆಯನ್ನು ಕೇಳು ಈ ಬಾರಿ ಕೊರೋನಾ ಕಾರಣವಾಗಿ ಬಹುಶಃ ನಾಗಬನಕ್ಕೆ ಹೋಗಿ ನಮ್ಮ ಮೂಲ ಸ್ಥಾನಗಳಿಗೆ ಹೋಗಿ ನಾಗರನ್ನು ಆರಾಧಿಸುವಂತ ಅವಕಾಶ ನಮಗೆ ಇಲ್ಲದೇ ಇರುವುದರಿಂದ ನಾವು ಮನೆಯಲ್ಲೇ ಕುಳಿತು ಆ ನಾಗರನ್ನು ಸ್ಮರಿಸಿಕೊಂಡು ನಾಗನು ಭೂಮಿಪುತ್ರ ಎನ್ನುವಂತ ಒಂದು ಸತ್ಯವನ್ನು ಅರಿತುಕೊಂಡು ಮತ್ತೆ ನಾಗ ಮತ್ತು ವೃಕ್ಷ ಅವಳಿ ಚೇತನಗಳು ಎನ್ನುವಂತದ್ದು ಒಂದು ಸನಾತನವಾದ ನಂಬಿಕೆ ಇದೆ ಇದನ್ನ ಆಧರಿಸಿ ನಮ್ಮ ಮರದ ಯಾವುದೋ ಒಂದು ಬುಡಕ್ಕೊಂದು ಸ್ವಲ್ಪ ತನುವನ್ನು ಹಾಕುವಂತ ಒಂದು ಕ್ರಿಯೆ ಮಾಡಿದರೆ ಬಹುಶಃ ಭೂಮಿಪುತ್ರನಾದಂತಹ ನಾಗನಿಗೆ ಅದರಿಂದ ತೃಪ್ತಿಯಾಗುತ್ತದೆ ಅಂತ ನಾವು ಭಾವಿಸುವುದಕ್ಕಾಗುತ್ತದೆ ಹೀಗೆ ನಾವು ಮನೆಯಲ್ಲೇ ಕುಳಿತು ನಾಗರನ್ನು ಆರಾಧಿಸೋಣ ಮುಂದಿನ ವೇಷದ ತಿಂಗಳಿನಲ್ಲಿ ವೇಷದ ತನುವಿಗಾಗಿ ನಮ್ಮ ಮೂಲಸ್ಥಾನಗಳಿಗೆ ಹೋಗೋಣ ಮುಂದಿನ ವರ್ಷದ ನಾಗರ ಪಂಚಮಿಗೆ ಅವಕಾಶ ಪ್ರಾಪ್ತಿಯಾಗಲಿ ನಮಗೆ ನಾಗರನ್ನು ಸಂದರ್ಶಿಸುವಂತದ್ದು ಹೇಳ್ತಾ ನೋಡಿ ಭಾರತೀಯ ಸಂಸ್ಕೃತಿ ಇರುವಂತಹದ್ದು ಯಾವಾಗಲೂ ನಾವು ಸಮುದ್ರವನ್ನು ಪೂಜಿಸ್ತೇವೆ ನದಿಯನ್ನು ಪೂಜಿಸ್ತೇವೆ ಸರೋವರವನ್ನು ಪೂಜಿಸ್ತೇವೆ ಗಿಡ ಮರ ಬಳ್ಳಿ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಆರಾಧಿಸುವಂತ ಒಂದು ಭವ್ಯವಾದ ಸಂಸ್ಕೃತಿ ಈ ದೇಶದಲ್ಲಿದೆ ಈ ಎಲ್ಲ ಆರಾಧನೆಗಳಲ್ಲಿ ಪ್ರಕೃತಿ ಸಂಬಂಧವಾದಂತಹ ಎಲ್ಲ ಆರಾಧನೆಗಳಲ್ಲಿ ವಿಶೇಷವಾಗಿ ನಮಗೆ ಗುರುತಿಸಲ್ಪಡುವುದು ನಾಗಾರಾಧನೆ ಪ್ರಾಣಿ ಪಕ್ಷಿಗಳ ಆರಾಧನೆಯ ಒಂದು ಅಡಿಯಲ್ಲಿ ನಾಗಾರಾಧನೆ ಬಹಳ ಸ್ಪಷ್ಟವಾಗಿ ನಮಗೆ ನಿಶ್ಚಳವಾಗಿ ದೇಶದಾದ್ಯಂತ ಕಂಡುಬರುತ್ತದೆ ಇನ್ನು ಸ್ವಲ್ಪ ನಾವು ಹಿಂದೆ ಹೋದರೆ ವಿಶ್ವದಾದ್ಯಂತ ನಾಗನ ಕುರಿತಾದಂತಹ ಬಹಳಷ್ಟು ಕಲ್ಪನೆಗಳಿವೆ ನಾಗ ಸಂಬಂಧಿಯಾದಂತಹ ಕಥೆಗಳಿವೆ ನಾಗ ಸಂಬಂಧಿಯಾದಂತಹ ಶಿಲ್ಪಗಳು ನಮಗೆ ವಿದೇಶಗಳಲ್ಲಿಯೂ ಸಿಗುತ್ತದೆ ಆದರೆ ಭಾರತದ ವಿಷಯ ನೀವು ನೋಡಿದರೆ ನಮ್ಮ ಇಡೀ ಸಮಗ್ರ ಭಾರತ ವರ್ಷದಲ್ಲಿ ನಾಗ ಒಂದು ಪ್ರಧಾನವಾದ ದೇವರು ಹಾಗೆ ದಕ್ಷಿಣ ಭಾರತಕ್ಕೆ ಬರುವಾಗ ಅದು ಇನ್ನಷ್ಟು ಗಾಢವಾಗುತ್ತಾ ಹೋಗುತ್ತದೆ ಕರ್ನಾಟಕಕ್ಕೆ ಬರುವಾಗ ನಾಗರ ಪಂಚಮಿ ಒಂದು ಅದ್ಭುತವಾದಂತಹ ಹಬ್ಬ ಅಂತ ಹೇಳಿ ನಾಗನ ಅನುಸಂಧಾನ ಇದೆ ಕರ್ನಾಟಕದ ಕರಾವಳಿ ಪ್ರದೇಶವಾದ ಈ ತುಳುನಾಡಿನಲ್ಲಿ ನಾಗ ಸಂಬಂಧಿಯಾದಂತಹ ಕಲ್ಪನೆಗಳು ಮತ್ತು ಅದರ ಸ್ವೀಕಾರ ಅದು ಅದ್ಭುತವಾದಂಥದ್ದು ಬಹುಶಃ ಇಲ್ಲಿರುವಷ್ಟು ನಾಗಾರಾಧನಾ ವೈವಿಧ್ಯತೆ ಬಹುಶಃ ಭಾರತ ದೇಶದಲ್ಲಿಲ್ಲ ಅಥವಾ ವಿಶ್ವದಲ್ಲೇ ಇರಲಿಕ್ಕಿಲ್ಲ ಅಷ್ಟು ವೈವಿಧ್ಯಮಯವಾದಂತಹ ನಾಗನ ಆರಾಧನಾ ಪದ್ಧತಿ ಇಲ್ಲಿದೆ ಒಂದು ಬಹಳ ಮೂಲದ ಆರಾಧನಾ ಪದ್ಧತಿ ಹೇಗಿತ್ತು ಎನ್ನುವುದನ್ನು ಹುಡುಕುವುದಕ್ಕೂ ನಮ್ಮ ಉಡುಪಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ನಮಗೆ ಆಧಾರಗಳು ಸಿಗುತ್ತದೆ ಹಾಗೆಯೇ ವೈಭವೀಕರಣಗೊಂಡಂತ ಬಹಳಷ್ಟು ವೆಚ್ಚದ ಬಹಳಷ್ಟು ಖರ್ಚಿಯ ನಾಗಮಂಡಲದಂತಹ ಆರಾಧನೆಗಳು ನಮ್ಮಲ್ಲಿ ಸಿಗುತ್ತದೆ ಈ ನಡುವೆ ಇರುವಂತಹ ಹಲವಾರು ವೈದಿಕ ಆಚರಣೆಗಳಲ್ಲೆಲ್ಲ ನಮಗೆ ನಾಗ ಪ್ರಧಾನವಾಗಿ ಕಾಣ್ತಾನೆ ಯಾಕೆ ಅಂತ ಕೇಳಿದ್ರೆ ಒಂದು ದನದ ಶವ ಸಿಕ್ಕಿದ್ರೆ ಅಥವಾ ನಮ್ಮ ಮನೆಯಲ್ಲಿ ಒಂದು ದನ ತೀರಿ ಹೋದರೆ ಯಾವ ಕಾಲಕ್ಕೂ ದನಕ್ಕೆ ಸಂಸ್ಕಾರವನ್ನು ಮಾಡುವುದಿಲ್ಲ ನಾವು ದನವನ್ನು ಒಂದು ಕೂಡುವಂತಹ ಕೆಲಸವನ್ನು ಬಹಳ ಭಕ್ತಿಯಿಂದ ಭಾವದಿಂದ ಮಾಡ್ತೇವೆ ಆದರೆ ನಾಗನ ಒಂದು ಕಳೆವರ ಸಿಕ್ಕಿದ್ರೆ ನಾವು ಅದಕ್ಕೆ ಏನು ಸಂಸ್ಕಾರಾದಿಗಳನ್ನು ಮಾಡ್ತೇವೆ ಸಂಸ್ಕಾರಾದಿಗಳನ್ನು ಮಾಡುವುದು ನಮ್ಮ ಪಿತೃಗಳಿಗೆ ತಾನೆ ಹಾಗಿದ್ರೆ ಈ ನಾಗನಿಗೂ ಈ ನಮಗೂ ಇರುವಂತಹ ಪೈತೃಕದ ಸಂಬಂಧ ಏನಿದೆ ಈ ಸಂಬಂಧವೇ ಕಾರಣವಾಗಿ ಬಹುಶಃ ಮೊತ್ತ ಮೊದಲು ಮಾನವನಿಂದ ದೈವೀಕರಿಸಲ್ಪಟ್ಟ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಅದು ನಾಗ ಮೊತ್ತ ಮೊದಲು ಮಾನವನಿಂದ ದೈವೀಕರಿಸಲ್ಪಟ್ಟಂತಹ ಪ್ರಾಣಿ ನಾಗ ಹೀಗೆ ಈ ಮಾನವ ಹಂತ ಹಂತವಾಗಿ ನಾಗರಿಕನಾಗುತ್ತಾ ಬರುವ ಹಾಗೆ ಎಲ್ಲೆಲ್ಲಿಯೋ ತಿರುಗಾಡುತ್ತಿದ್ದವನು ಸಂಬಂಧಗಳನ್ನು ಬೆಸೆದುಕೊಂಡು ಕೃಷಿ ಸಂಸ್ಕೃತಿಯನ್ನು ಆರಂಭಿಸುವಾಗ ಕೃಷಿ ಭೂಮಿಗೆ ಸಮೀಪದಲ್ಲಿ ತನ್ನ ವಾಸ್ತವ್ಯವನ್ನು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಅವನಿಗೆ ಬಂತು ಹಾಗೆ ವಾಸಸ್ಥಾನವನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮನೆ ಅನಿವಾರ್ಯ ಆಯಿತು ಈ ಮನೆ ಕಟ್ಟಿ ಕುಳಿತಾಗ ನಾನಿದ್ದೇನೆ ಅಂತ ಮನೆಗೆ ಹರಿದಾಡ್ತಾ ಬಂದವನು ಈ ನಾಗ ಅಥವಾ ಎಲ್ಲಾ ಉರಗ ಜಾತಿಗಳು ಮನೆಗೆ ಹರಿದಾಡ್ತಾ ಬಂದಿರಬಹುದು ಈ ಎಲ್ಲ ಇಡೀ ನಾಗ ಜಾತಿಯನ್ನು ಅಥವಾ ಉರಗ ಸಂತತಿಯನ್ನು ರೆಪ್ಟೈಲ್ಸ್ ಅಂತ ನಾವೇನನ್ನು ಹೇಳ್ತೇವೆ ಅವುಗಳನ್ನೆಲ್ಲ ಒಂದು ರೀತಿಯಲ್ಲಿ ನಾಗನಲ್ಲಿ ನಾವು ಕಂಡೆವು ಕಂದೊಡಿಯನ್ನು ಪಿಲಿಕಂದೊಡಿಯನ್ನು ನಾವು ಆರಾಧಿಸುವುದಿಲ್ಲ ಆದರೆ ಅದನ್ನು ಆರಾಧಿಸುವಂತಹ ಪರಂಪರೆಯು ಪ್ರಪಂಚದಲ್ಲಿ ಇಲ್ಲೋ ಎರಡು ಮೂರು ಕಡೆ ನಾನು ಕೇಳಿದೆ ಆದರೆ ತುಳುನಾಡಿನಲ್ಲಂತೂ ನಾವು ನಾಗನನ್ನು ಮಾತ್ರ ಆರಾಧಿಸ್ತೇವೆ ಕಾರಣ ಮನೆಯ ಮಗುವೊಂದು ಬೆಳ್ತಿಗೆ ಅಕ್ಕಿಯನ್ನು ನಾಗನ ಮನೆಗೆ ಅಂಗಳಕ್ಕೆ ಬಂದಂತ ನಾಗನಿಗೆ ಹಾಕಿ ಕೈ ಮುಗಿದ್ರೆ ನಾಳೆ ತನು ಹಾಕ್ತೇನೆ ಅಂತೇಳಿ ಮನೆಯವರೆಲ್ಲ ಸೇರಿ ಕೈ ಮುಗಿದ್ರೆ
ನಾಗ ಮನೆಯಿಂದ ಹಿಂದೆ ಹೋಗುತ್ತಿತ್ತು. ಮತ್ತೆ ನಾಗ ಹೇಳಿದ ಪೈತೃಕದ ಸಂಬಂಧವೇ ಕಾರಣವಾಗಿ ನಾಗ ಮನುಷ್ಯನಿಗೆ ಬಹಳ ಸಮೀಪವರ್ತಿಯಾದ. ಹೀಗೆ ಕೃಷಿ ಸಂಸ್ಕೃತಿಯಿಂದ ಆರಂಭಿಸಿ ಮಾನವನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ತಾಳ್ತ. ಈ ನಾಗ ಇದ್ದಾಗ ನಾಗನ ಆರಾಧನೆಯನ್ನು ಹೇಗೆ ಕಲ್ಪಿಸಿದ್ರು ಅಂತ ಕೇಳಿದೆ ನೋಡಿ. ನಗು ನಾಗನನ್ನು ಕೇವಲ ಮನೆಗೆ ಬಂದ ಅಂತ ಹೇಳಿ ಅವನು ಬಿಡಲಿಲ್ಲ. ಅಲ್ಲಿಗೆ ನಾಗನ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಂಡು ಒಂದು ಆರಾಧನೆಯ ಹಿನ್ನೆಲೆಯಲ್ಲಿ ಆ ಪ್ರಾಣಿಯ ನಾಗಾರಾಧನೆಯ ಪ್ರಾಣಿ ಪ್ರಧಾನವಾದ ನಾಗನಲ್ಲಿ ಒಂದು ರೀತಿಯ ಜೀವನ ವಿಧಾನ ಇದೆ. ಅದು ತಂಪಿನಲ್ಲಿರ್ತದೆ, ತಂಪನ್ನು ಆಶ್ರಯಿಸಿಕೊಂಡಿರ್ತದೆ, ತಂಪನ್ನೇ ಬಯಸ್ತದೆ ಅಂತ. ಅದೇ ಹುತ್ತದ ಆಳದಲ್ಲಿ ನಾಗನನ್ನು ನಾವು ಕಾಣ್ತೇವೆ, ಹಾಗೆ ಮರದ ಬುಡಗಳಲ್ಲಿ ನಾಗನನ್ನು ಕಾಣ್ತೇವೆ. ಈ ಎಲ್ಲ ಕಾರಣದಿಂದ ನಾಗನಿಗೆ ತಂಪೆರೆಯುವಂತಹ ಒಂದು ಪದ್ಧತಿ ನಮ್ಮಲ್ಲಿ ರೂಢಿಗೆ ಬಂತು. ಸಿಯಾಳ ಮತ್ತೆ ಹಾಲು ಇದೆಲ್ಲ ನಮಗೆ ತಂಪಾದದು. ಹಾಗಾಗಿ ನಾವು ನಮ್ಮ ಆರಾಧನಾ ಮೂರ್ತಿಯಾದಂತಹ ನಾಗನಿಗೂ ಆ ತಂಪನ್ನು ಎರೆಯುವಂತಹ ಒಂದು ಬಹುದೊಡ್ಡ ಸಂಭ್ರಮ ನಮ್ಮಲ್ಲಿ ರೂಢಗೊಂಡಿತು. ಹಾಗಾಗಿ ತನು ಮೈಪಾವೆ ತಂಬಿಲ ಕಟ್ಟಾವೆ, ಎಂಥ ಸುಂದರವಾದ ಕಲ್ಪನೆ. ತನು ವಹಿಸುವುದು ಮತ್ತೊಂದು ಪ್ರಸನ್ನ ಪೂಜೆ ಅಂತ ಒಂದು ಮಾಡ್ತಾರೆ, ಅದನ್ನು ತಂಬಿಲ ಅಂತ ನಾವು ಹೇಳ್ತೇವೆ. ಹೀಗೆ ನಾಗನೊಟ್ಟಿಗೆ ನಾಗನನ್ನು ಹೆದರಿ ಮತ್ತೆ ಒಂದು ಆತ್ಮೀಯವಾಗಿ ಬಳಿಕ ಎಲ್ಲ ಪ್ರಾಣಿಗಳನ್ನು ಯಾವುದೆಲ್ಲ ನಮಗೆ ಉಪದ್ರವವನ್ನು ಕೊಡುತ್ತದೆ ಅಂತಹ ಪ್ರಾಣಿಗಳನ್ನು, ಉದಾಹರಣೆಗೆ ಹುಲಿ ಮತ್ತು ಹಂದಿ, ಅದೆಲ್ಲ ಹೆದರಿಕೆಯಿಂದ ಆರಾಧನೆಗೆ ಒಳಪಟ್ಟದ್ದು. ಅಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ಭಯ ಮಾತ್ರ. ಭಯವೂ ಭಕ್ತಿ ಆಗುವುದು, ಇಲ್ಲಿ ಭಯವೂ ಭಕ್ತಿ ಒಟ್ಟಿಗಿದೆ ನಾಗನ ಆರಾಧನೆಯಲ್ಲಿ. ಹೀಗೆ ಪ್ರಾಣಿಗಳ ಆರಾಧನೆ ನಮ್ಮಲ್ಲಿ ಶುರುವಾಗುತ್ತದೆ. ಇದು ಕೇವಲ ಭಯದಿಂದ ಮಾತ್ರ ಪ್ರಾಣಿಗಳನ್ನು ನಾವು ಆರಾಧಿಸಿದ್ದಲ್ಲ, ಮೈಸಂದಾಯ ನಂದಿಗೋಣವನ್ನು ನಾನು ಆರಾಧಿಸ್ತೇವೆ ಅಂದರೆ ನಾವು ಅದರಿಂದ ಉಪಕೃತರಾಗುತ್ತೇವೆ. ಹೀಗೆ ಈ ನಾಗನ ತಂಪಾದಂತಹ ಸುಸ್ಥಳವನ್ನು ಹೇಗೆ ನೀನು ಒಂದು ಮನೆ ಬಾಗಿಲಿ ಬರಬೇಡ ಮಾರೆ, ಒಂದು ಕಡೆ ನೀನು ಇರುವಂತಹ ಪ್ರತೀಕ ರೂಪದಲ್ಲಿ ಒಂದು ಕಲ್ಲನ್ನು ಒಂದು ಮರದ ಬುಡದಲ್ಲಿಟ್ಟು ಸಂಪ್ರಾಪ್ತಿ ಪ್ರಾರ್ಥಿಸುವುದರ ಮೂಲಕವಾಗಿ ನಾಗ ಆರಾಧನೆ ನಮ್ಮಲ್ಲಿ ಆರಂಭ ಆಯಿತು. ಅದೇ ರೀತಿಯಲ್ಲಿ ಎಲ್ಲ ಯಾವುದನ್ನೆಲ್ಲ ಪೂಜಿಸಬೇಕು ಅಂತ ನಮ್ಮ ಮನುಷ್ಯರು ನಂಬಿದರು ಅದನ್ನೆಲ್ಲ ಒಂದು ವ್ಯವಸ್ಥೆಯ ಒಳಗೆ ಅಥವಾ ಒಂದು ಮರದ ಕೆಳಗಡೆ ನಂಬಲಿಕ್ಕೆ ತೊಡಗಿದ್ರು. ಅದಕ್ಕೆ ಪ್ರತೀಕವಾಗಿ ಒಂದೊಂದು ಕಲ್ಲುಗಳನ್ನು ಇಟ್ಟು, ನೀವು ಪುರಾತನ ಈ ಆರಾಧನಾ ಸ್ಥಳಗಳಿಗೆ ಹೋದರೆ ಕಲ್ಲುಗಳು ಮಾತ್ರ ಇರುವ. ಆಗ ಅದು ಸಮೂಹ ಪೂಜೆ ಅಂತಾಯಿತು, ಅದು ಸಮೂಹ ಪೂಜೆ. ಹೀಗೆ ಈ ನಾಗ ತಂಪನ್ನು ಬಯಸುವುದರಿಂದ ಮತ್ತೆ ತಂಪನ್ನು ಆಶ್ರಯಿಸಿರುವುದರಿಂದ ತಂಪಾದ ಸ್ಥಳದಲ್ಲಿ ನಾಗನಿಗೆ ವಿಶೇಷವಾದಂಥ ಒಂದು ವಾಸಸ್ಥಾನವನ್ನು ನಮ್ಮ ಪೂರ್ವಜರು ಕಲ್ಪಿಸಿದರು. ಇನ್ನು ಇಲ್ಲೇ ಇರಬೇಕು ನೀನು ಅಂತ. ಹಾಗೆ ನೋಡಿ, ಒಂದು ಮಾನವನ ಅಭಿಯೋಗ ಆಗದೇ ಇರುವಂತಹ ಒಂದು ಪುರಾತನ ನಾಗಬನದಲ್ಲಿ 50-60 ವೃಕ್ಷ ಪ್ರಭೇದಗಳನ್ನು ನಾವು ಕಾಣಲಿಕ್ಕಾಗ್ತದೆ. ಒಂದು 20 ಔಷಧೀಯ ಸಸ್ಯಗಳು ಒಂದು ನಾಗಬನದಲ್ಲಿ ಇರ್ತವೆ, ಒಂದಷ್ಟು ಪ್ರಾಣಿ ಪಕ್ಷಿಗಳು, ಒಂದಷ್ಟು ಕ್ರಿಮಿಕೀಟಗಳು, ಇದೆಲ್ಲ ಪುರಾತನವಾದಂಥ ನಾಗಬನದ ಕಲ್ಪನೆ. ನಾಗವನ್ನು ಬನ ಅಥವಾ ವನ ಎಂದೇ ಕರೆದರೆ ಹೊರತು ಕಾಂಕ್ರೀಟ್ ಅಥವಾ ಶಿಲಾಮಯವಾದಂತಹ ಗುಡಿಗಳನ್ನು, ಕಾಂಕ್ರೀಟ್ ಗುಡಿಗಳನ್ನು ಇತ್ಯಾದಿಗಳನ್ನು ಯಾರು ನಾಗನ ಸನ್ನಿಧಾನ ಅಂತ ನಾವು ಕರೆಯುವುದಿಲ್ಲ. ಒಂದು ವೇಳೆ ಕರೆದರೆ ಅದು ಮಾನವನ ಅಭಿಯೋಗ ಎಂದಲೇ ಅದಕ್ಕೆ ಅರ್ಥ. ಹೀಗೆ ನಾಗನ ಆರಾಧನೆಯಲ್ಲಿ ನಾವು ತಂಪನ್ನು ಪ್ರಧಾನವಾಗಿಟ್ಟುಕೊಂಡು ತನು ಹುಯ್ಯುವಂತಹ ಪ್ರಕ್ರಿಯೆಯಿಂದ ನಾಗನನ್ನು ಆರಾಧಿಸುವ ಕಾರಣವಾಗಿ ನಾವು ನಾಗನಿಗೆ ತಂಪಾದಂತಹ ವಾತಾವರಣವನ್ನೇ ಮಾಡಿಕೊಡಬೇಕು. ಇಲ್ಲದ್ರೆ ನಾಗ ಖಂಡಿತ ನಮ್ಮ ಇಚ್ಛೆಯ ಪ್ರಕಾರ ಆ ಪ್ರದೇಶದಲ್ಲಿ ಕುಳಿತುಕೊಳ್ಳುತ್ತಾನೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಹಾಗೆ ನೋಡಿ, ನಾಗ ಸರ್ಪ ಈ ಎರಡು ಶಬ್ದಗಳ ಬಗ್ಗೆ ಬಹಳ ಚರ್ಚೆಗಳು ನಡೀತವೆ. ನಮಗೆ ಅದು ಅಗತ್ಯ ಇಲ್ಲ. ತುಳುನಾಡಿನಲ್ಲಿ ನಮ್ಮ ಕನ್ನಡ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಯಾರು ನಾಗನನ್ನು ನಾಗ ಅಂತ ಸಂಬೋಧಿಸುವುದಿಲ್ಲ. ಈಗ ನಾವು ಬಹಳಷ್ಟು ಬೇರೆ ಬೇರೆ ಭಾಷೆಗಳನ್ನು ಕಲಿತಿದ್ದೇವೆ, ಬೇರೆ ಬೇರೆ ಸಾಹಿತ್ಯಗಳನ್ನು ಓದುತ್ತೇವೆ, ಆ ಕಾರಣದಿಂದ ನಾವು ನಾಗ ಅಂತ ಕರೆಯುತ್ತೇವೆ, ಸರ್ಪ ಅಂತ ಕರೆಯುತ್ತೇವೆ. ಆದರೆ ಸರ್ಪ ಶಬ್ದಕ್ಕೆ ಸ್ವಲ್ಪ ಪ್ರಾಚೀನತೆ ಇದೆ, ಸರ್ಪ ಕೋಲ ಇತ್ಯಾದಿಗಳೆಲ್ಲ ನಮಗೆ ಸಿಗ್ತದೆ. ಆದರೆ ನಾಗ ಶಬ್ದ ನಮ್ಮಲ್ಲಿ ಪ್ರಯೋಗಕ್ಕೆ ರೂಢಿಯೇ ಇಲ್ಲ. ಇವತ್ತಿಗೂ ನಾವು ನಮ್ಮ ಹಳೆಯ ನಮ್ಮ ಅಜ್ಜಂದ ಹತ್ರ ಹೋದರೆ ಅವರು ನಾಗನನ್ನು ಕರೆಯುವುದು ಎಡ್ಡೆಂದಿನವಂತು. ಅಂದರೆ ಉಳಿದ ಎಲ್ಲ ನಾಗಸಂತತಿಗಿಂತ ಭಿನ್ನವಾಗಿ ನಮ್ಮ ಮನೋಧರ್ಮಕ್ಕೆ ಸರಿಯಾಗಿ ಸಂವಾದಿಯಾಗಬಲ್ಲಂತಹ ಪ್ರಾಣಿ ನಾಗ ಎನ್ನುವ ಕಾರಣಕ್ಕೆ, ಮತ್ತು ಅದು ದೂರದಲ್ಲಿ ನಿಂತು ಕೈ ಮುಗಿದ್ರೆ ಅದರಷ್ಟಕ್ಕೆ ಹಿಂದೆ ಹೋಗಿದೆ. ನಿಜವಾಗಿ ನಾಗನಿಗೆ ಕಿವಿ ಇಲ್ಲ, ಉರಗ ಜಾತಿಗೆ ಕಿವಿ ಇಲ್ಲ, ಆದರೆ ಅದೊಂದು ಏನು ಅದ್ಭುತವಾದಂತಹ ಅದರ ಮೈಯೇ ಒಂದು ರೀತಿಯಲ್ಲಿ ಕಿವಿಯಾಗಿ ಕಣ್ಣು ಕಿವಿಯಾಗಿ ಇರ್ತದೆ ಅಂತ ಎಲ್ಲ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೆ ನಮ್ಮ ತುಳುನಾಡಲ್ಲಿ ನಾವು ಅದನ್ನು ಎಡ್ಡೆಂದಿನವು, ಪರಪ್ಪು ನೋವು, ಭೂಮಿದ ಹೀಗೆ ಕರೆಯುತ್ತೇವೆ ಹೊರತು ಮರಿ
ನೀವು ಸ್ವಲ್ಪ ಪುತ್ತೂರು ಸೈಡಿಗೆ ಹೋದರೆ ಮರಿ ಅಂತ ಕರೀತಾರೆ, ಬಿಟ್ಟರೆ ಸರ್ಪ ನಾಗ ಅಂತ ಪ್ರಯೋಗವೇ ನಮ್ಮಲ್ಲಿಲ್ಲ. ಹಾಗಾಗಿ ನನಗೆ ಅನ್ನಿಸದೆ ಪುರಾತನವಾದಂಥ ಹೆಸರಿಗಿಂತಲೂ ನಾಗನಿಗೂ ಭೂಮಿಗೂ ಇರುವಂಥ ಒಂದು ವಿಶಿಷ್ಟವಾದ ಸಂಬಂಧವನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಯಾಕಂದರೆ ನಾವು ಎರೆಯುವಂಥ ತಂಪು ಏನಿದೆ ನಾಗನಿಗೆ, ಇದು ನಾಗನ ಕಲ್ಲಿನ ಮೂಲಕವಾಗಿ ಈಗಿನ ಕಾಂಕ್ರೀಟ್ ಬಣ್ಣದಲ್ಲಿ ಅಲ್ಲ, ಹಿಂದಿನ ಮರದ ಬುಡದಲ್ಲಿದ್ದಂಥ ನಾಗನನ್ನು ನಾನು ಹೇಳ್ತಾ ಇದ್ದೇನೆ, ಅದು ನಾಗನ ಮೂಲಕವಾಗಿ ಭೂಮಿಗೆ ಹೋಗ್ತದೆ. ನೋಡಿ, ನಾಗರ ಪಂಚಮಿಯ ಆರಾಧನೆಯ ಹಿನ್ನೆಲೆಯಲ್ಲೂ ಇರುವುದದೇ. ನಾಳೆ ಈ ದಿನ ನಾವು ಹುಯ್ಯುವಂಥ ಈ ತನು ಏನಿದೆ, ಅದು ಬಹುಶಃ ಮಳೆಗಾಲ ಆದ್ದರಿಂದ ಈ ಮಳೆಯದ ನೀರಿನೊಟ್ಟಿಗೆ ಅದು ಸಮುದ್ರವನ್ನು ಸೇರ್ತದೆ, ಅಂದರೆ ಒಟ್ಟಿಗೆ ಭೂಮಿ ತಂಪಾಗ್ತದೆ ಎನ್ನುವುದು. ಅದಕ್ಕೆ ಹಾಲನ್ನು ಸಿಯಾಳವನ್ನು ನಾವು ಸೇರಿಸಿ ಇದು ಮಾಡ್ತೇವೆ. ಆದರೆ ತುಳುನಾಡಿನಲ್ಲಿ ಮತ್ತು ಕೃಷಿ ಸಂಸ್ಕೃತಿಯನ್ನು ಆಧರಿಸಿರುವಂಥ ನಮಗೆ ಬಹುಶಃ ನಾಗರ ಪಂಚಮಿಗಿಂತಲೂ ಭೇಷದ ತನು ಎನ್ನುವಂಥದ್ದು ಒಂದು ಬಹಳ ಪ್ರಶಸ್ತವಾದ ದಿನ ಆಗಿರ್ತದೆ. ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ಭೇಷದ ತನುವೇ ಬಹಳ ಪ್ರಶಸ್ತ ಅಂತ ನನಗನ್ನಿಸಿ ನಾವು ಮೂಲ ಸ್ಥಾನಕ್ಕೆ ಹೋಗುವಂಥದ್ದು. ಅಲ್ಲಿ ನಾಗರೊಟ್ಟಿಗೆಲ್ಲ ನಮ್ಮ ದೈವಗಳನ್ನು ನಾವು ಆರಾಧಿಸಿ ಬರ್ತೇವೆ. ಹೀಗೆ ಒಂದು ಆರಾಧನಾ ಪದ್ಧತಿಯನ್ನು ನಾವು ಇವತ್ತು ಸ್ಮರಿಸಿಕೊಳ್ಳುವಾಗ ನಾಗನ ನಿಜವಾದಂತಹ ಜೀವನ ವಿಧಾನವನ್ನು ನಮ್ಮ ಹಿರಿಯರು ಅರ್ಥ ಮಾಡಿಕೊಂಡು ತಂಪಾದಂತಹ ಪ್ರದೇಶದಲ್ಲಿ ನಾಗನನ್ನು ನಂಬಿದ್ದಾರೆ, ನಾಗನ ಆರಾಧನೆ ನಡೀತಾ ಇದೆ. ಅದರೊಟ್ಟಿಗೆ ನೋಡಿ, ಈ ನಾವು ಈ ಕಾಲಕ್ಕೆ ಸರಿಯಾಗಿ ವೈಭವೀಕರಣವೇ ಕಾರಣವಾಗಿ ನಾವು ನಮ್ಮ ನಾಗವನಗಳನ್ನೆಲ್ಲ ಕಡಿದು ಬಹಳ ಸುಂದರವಾದಂಥ ಮಂದಿರ ಕಟ್ಟಾಯ ಅಂದರೆ ಇದಕ್ಕೂ ಒಂದು ಕಾರಣ, ಭಾವನಾತ್ಮಕವಾದ ಕಾರಣ ಇದೆ. ನಾನು ದೊಡ್ಡ ಟೆರೆಸ್ ಮನೆ ಕಟ್ಟಿ ಕುಳಿತುಕೊಂಡಿದ್ದೇನೆ, ನಮ್ಮ ಆರ್ಥಿಕವಾಗಿ ನಾನು ಸಬಲನಿದ್ದೇನೆ, ನನ್ನ ನಾಗ ನನ್ನ ದೈವಗಳು ಸಹ ಒಂದು ರೀತಿಯ ಒಳ್ಳೆಯ ಕಟ್ಟಡದಲ್ಲಿ ಅವರಿಗೆ ಅವಕಾಶ ಇರಲಿ ಎನ್ನುವ ಭಾವವೂ ಇಲ್ಲಿದೆ. ನಾವು ಅದನ್ನು ಪರಿಪೂರ್ಣವಾಗಿ ಆಕ್ಷೇಪಿಸಲಿಕ್ಕೆ ಆಗುವುದಿಲ್ಲ. ಆದರೆ ನಾಗ ತಂಪನ್ನು ಬಯಸುವಂಥ ಒಂದು ಪ್ರಾಣಿಯಾದ್ದರಿಂದ, ಅದರ ಆರಾಧನೆ ಆಗಿರುವುದರಿಂದ ನಾಗವನಗಳೇ ಬೇಕು. ಒಂದು ವೇಳೆ ನಾವು ನಾಗವನಗಳನ್ನು ಕಡಿದಿದ್ದರೆ ಭೇಷದ ತನುವಿನ ಸಂದರ್ಭದಲ್ಲಾಗಬಹುದು, ನಾಗರ ಪಂಚಮಿಯ ಸುದಿನದಲ್ಲಾಗಬಹುದು, ಈ ಸರ್ತಿ ಬೇಡ, ಹೋಗುವಾಗ ಒಂದೊಂದು ಗಿಡವನ್ನು ಹಿಡ್ಕೊಂಡು ಹೋಗಿ ನಾವು ನಮ್ಮ ನಾಗವನದಲ್ಲಿ ನೆಟ್ಟರೆ ಅದು ಮುಂದಿನ ಜನಾಂಗಕ್ಕೆ ಅದು ದೊಡ್ಡ ಒಂದು ವನವಾಗುತ್ತದೆ, ಅದೊಂದು ಬನವೇ ಆಗುತ್ತದೆ. ಈಗ ಇಲ್ಲದರೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಎಲ್ಲ ಮರಗಳನ್ನು ಕಡಿದು ನಿರ್ಮಿಸಿದಂಥ ಹೊಸ ನಾಗ ಮಂದಿರ ಅಥವಾ ನಾಗ ವೇದಿಕೆ ಅಥವಾ ಒಂದು ನಾಗ ಗುಡಿ ಇರುತ್ತದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ನಾವು ನಮ್ಮ ಮೊಮ್ಮಕ್ಕಳನ್ನು, ಮುಂಬೈನಿಂದ ಬಂದ ಮೊಮ್ಮಕ್ಕಳನ್ನು ನಾವು ನಮ್ಮ ನಾಗ ಬನಮಗ ಅಂತ ನಾವು ಹೇಳಿದರೆ ಅದು ಬನ್ಮುಪ ಮರನೇ ಜಿಂತ ಕೇಳಿದರೆ ಉತ್ತರ ಕೊಡುವುದಕ್ಕೆ ನಾವು ನಿರುತ್ತರ ಆಗ್ತೇವೆ. ಹಾಗಾಗಿ ನಮ್ಮ ಮೂಲ ಸ್ವರೂಪದ ಆರಾಧನಾ ಪ್ರಕ್ರಿಯೆಯನ್ನು ಈ ನಾಗರ ಪಂಚಮಿಯ ದಿವಸದಲ್ಲಾದರೂ ನಾವು ಒಂದು ಒಮ್ಮೆ ಆಲೋಚನೆ ಮಾಡ್ತಾ, ನಾಗನ ತಂಪನ್ನು ಬಯಸುವಂತಹ ಪ್ರಾಣಿ, ತಂಪನ್ನು ಎರೆಯುವುದರಿಂದ ನಾಗನಿಗೆ ತಂಪಾದ ವಾತಾವರಣವನ್ನು ಕಲ್ಪಿಸಿಕೊಡುವಂತಹ ಸಂಕಲ್ಪವನ್ನು ನಾವು ಮಾಡೋಣ. ಈ ನಾಗವನದ ಮೇಲೆ ಅಭಿಯೋಗ ಮಾಡುವುದು ಬೇಡ ಇನ್ನು ಅಂತ. ಅಲ್ಲಿ ಅನಿವಾರ್ಯವಾಗಿದ್ದರೆ ಕೆಲವು ಮರಗಳನ್ನು ಕಡಿಯೋ ತೊಂದರೆ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಎಷ್ಟು ನಿರ್ದಾಕ್ಷಿಣ್ಯವಾಗಿ 400 ವರ್ಷ ಪುರಾತನವಾದಂಥ ಮರವನ್ನು ಕಡಿಯುವುದಕ್ಕೆ ನಾಗದೇವರೇ ಅಪ್ಪಣೆ ಕೊಡ್ತಾರೆ. ಹಿಂಗಾರವನ್ನು ನೀರನ್ನು ಬಿಸಾಡಿ ಮರವನ್ನು ಬಿಟ್ಟುಕೊಟ್ಟಿದ್ದೇನೆ ಕಡಿಯನ್ನು. ನಾನು ಹೇಳುದು ಅಷ್ಟು ಸುಲಭವಾಗಿ ಒಂದು ಪ್ರಕೃತಿಯ ಮೇಲೆ ಅಭಿಯೋಗ ಮಾಡಬಾರ್ದಲ್ಲ ನಾವು. ಅಂದ್ರೆ ಇದು ಮತ್ತೆ ಎಲ್ಲವೂ ನಮ್ಮದೇ ಆದಂತಹ ಕಲ್ಪನೆ, ಆದ್ದರಿಂದ ನಮಗೆ ಬೇಕಾದ ಹಾಗೆ ಅದನ್ನು ರೂಢಿಸಿಕೊಳ್ಳುವುದಕ್ಕಾಗುತ್ತೆ. ಆದರೆ ನಾಗನ ವಿಷಯದಲ್ಲಿ ಹಾಗೆ ಖಂಡಿತ ಆಗುವುದಿಲ್ಲ. ಇಂಥ ಒಂದು ಪವಿತ್ರ ಭಾವ ನಮಗೆ ನಾಗನ ಮೇಲೆ ಇದೆ. ಮತ್ತೆ ನಮ್ಮ ಕರೆನಾಡಿನಲ್ಲಿ ಸಿಗುವಂತಹ ನಾಗನ ಆರಾಧನೆ ಏನಿದೆ ಅದು ವೈದಿಕವೂ ಹೌದು ಅವೈದಿಕವೂ ಹೌದು, ವೈದಿಕ ಮತ್ತು ಅವೈದಿಕ ವಿಧಾನದಲ್ಲಿ ಅದು ರೂಢಿಯಲ್ಲಿದೆ. ನಾಡೆನ್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 ನಾ